ಆ ಕೋವಿಡ್ ನಂತರ ಬಂದಂತಹ ಬಿಗ್ ಬಜೆಟ್ ಸಿನಿಮಾಗಳು ಸಿಕ್ಕಾಪಟ್ಟೆ ಹೈಪ್ ಆದಂತಹ ಸಿನಿಮಾಗಳು ಒಂದು ರಾಬರ್ಟ್ ಕನ್ನಡದಲ್ಲಿ ಕೆ ಜಿ ಎಫ್ ಜೊತೆಗೆ ವಿಕ್ರಾಂತ್ ರೋಣ ಸೊ ಮೂರು ಕೂಡ ಸಕ್ಸಸ್ ಲೈನ್ ಅಲ್ಲೇ ಇರುವಂತ ರಾಬರ್ಟ್ ಅಂಡರ್ಡ್ ಕ್ರೋರ್ ಕ್ಲಬ್ಗ್ ಸೇರ್ತು ಕೆ ಜಿ ಎಫ್ ಧೂಳಿಪಟೆ ಜೇಮ್ಸ್ ಮತ್ತೆ ಚಾರ್ಲಿ ಚಾರ್ಲಿ ಸಾರಿ ಚಾರ್ಲಿ ಜೇಮ್ಸ್ ಈಗ ವಿಕ್ರಾಂತ್ ರೋಣ ಅಂತ ಹೇಳಿದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಈಗ ಯಾರೋ ತೆಲುಗು ನಿರ್ಮಾಪಕರು ಮತ್ತೆ ಒಂದಿಷ್ಟು ಜನ ನಾವು ಅವತ್ತು ಹಂಗ ಆ ರೀತಿ ಭಾವಿಸ್ತಾ ಇದ್ವಿ ಅಂತ ಹೇಳಿ ಹೌದು ಹೇಳಿದಂಥವ್ರಿಗೆ ಬಹುಶಃ ಈ ಒಂದೇ ವರ್ಷದಲ್ಲಿ ಕನ್ನಡ ಸಿನಿಮಾದವರು ನಾವು ಏನು ಅಂತ ತೋರಿಸ್ಕೊಟ್ಟಿದೀವಿ ಅಂತ ಹೌದು ಹೌದು ಸರ್ ಯಾಕಂದ್ರೆ ಆ ಮಾರ್ಕೆಟ್ ಮಾರ್ಕೆಟನ್ನು ನಾವು ಮೋಸ್ಟ್ಲಿ ನಮ್ಮ ಇಂಡಸ್ಟ್ರಿಲಿ ತುಂಬ ಕಮ್ಮಿ ಜನ ಟಚ್ ಮಾಡ್ತಾ ಇದ್ರು ಅಷ್ಟೇ ಸಿನಿಮಾಗಳು ಬರ್ತಾನೆ ಇದ್ವು ಆ ಥರ ಮಾರ್ಕೆಟ್ಗೆ ಹೋಗ್ತಾನೆ ಇರಲಿಲ್ಲ ಪಕ್ಕದ ಯಾವ ಲ್ಯಾಂಗ್ವೇಜ್ಗಳಿಗೂ ಬಟ್ ಈ ಸತಿ ಏನಾಗಿದೆ ಅಂದರೆ ಈಗ ಕೆ ಜಿ ಎಫ್ ಆಗಿರ್ಬೋದು ಜೇಮ್ಸ್ ಸಿನ್ಮಾ ಕನ್ನಡದಲ್ಲೂ ತುಂಬ ಚೆನ್ನಾಗಿ ಪುನೀತ್ ಸರ್ದು ಅವ್ರ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ ಚಾರ್ಲಿ ಯು ಸರ್ ಆಮೇಲೆ ಚಾರ್ಲಿ ತ್ರಿಬಲ್ ಸೆವೆನು ಅಷ್ಟೇ ಅದನ್ನು ನಮ್ಮ ಹಿಂದೀಲಿ ತೆಲುಗು ಅವರು ತಮಿಳವರು ಎಲ್ಲ ಇಷ್ಟಪಟ್ಟರು ಈಗ ಅವ್ರಿಗೂ ಗೊತ್ತಾಗ್ತಿದೆ ಕನ್ನಡದಲ್ಲಿ ಈಗ ಎಲ್ಲ ಹೇಳ್ತಿದ್ದಾರೆ ಓ ಸ್ಯಾಂಡ್ಲ್ವುಡ್ ಸಿನಿಮಾ ಯಾವ್ದು ಇದೆ ನೆಕ್ಸ್ಟು ಅಂತ ಕೇಳೋ ಥರ ನಮ್ಮ ಕನ್ನಡ ಇಂಡಸ್ಟ್ರಿನ ಎಲ್ಲರೂ ಸೇರಿ ತಗೊಂಡು ಹೋಗ್ತಾ ಇದ್ದಾರೆ ಅದು ತುಂಬ ಖುಷಿ ವಿಚಾರ ಒಂದು ಕಾಲಕ್ಕೆ ಕನ್ನಡ ಸಿನಿಮಾ ಪ್ರೇಕ್ಷಕರು ಕೂಡ ನಮ್ಮ ಬಗ್ಗೆನೇ ಅಸಮಾಧಾನ ಪಡ್ಕೊಳ್ಳೋ ಟೈಮ್ ಇತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ಈ ಥರದ್ದು ಸಿನಿಮಾಗಳೆಲ್ಲ ಎಲ್ಲಿ ಬರುತ್ತೆ ಬಟ್ ಈಗ ಈ ಬಿ ಈ ಸಂವತ್ಸರ ಏನಿದೆ ಪರ್ಟಿಕ್ಯುಲರ್ ಈ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಕಳೆದ ವರ್ಷ ಬಂದಂಥ ರಾಬರ್ಟ್ ಕೂಡ ಸೊ ಆ ರೀತಿಯಾದಂತಹ ಒಂಥರ ಏನೋ ಅದು ಕೀಳರ್ಮೆ ಇತ್ತು ಕನ್ನ ಕನ್ನಡ ಸಿನಿಮಾಗಳ ಬಗ್ಗೆ ನಮಗೇನೆ ಇದ್ದಂಥ ಕೀಳರ್ಮೆ ಅದನ್ನೆಲ್ಲ ಕಂಪ್ಲೀಟ್ಲು ವಾಶ್ ಔಟ್ ಮಾಡಿ ಆ ಒಂದು ಹೊಸ ಜನಿತು ಒಂದು ಉತ್ಕೃಷ್ಟ ಉನ್ನತ ಘಟ್ಟಕ್ಕೆ ಒಂದು ಉನ್ನತ ಮಟ್ಟಕ್ಕೆ ಹೋಗಿದ್ದೀವಿ ನಾವು ಹಾಂ ಹೌದು ಬಟ್ ನಾನು ಒಂದು ಹೇಳ್ತೀನಿ ಸರ್ ನಮ್ಮಲ್ಲಿ ನಮ್ಗೆ ಅದೊಂದು ದೊಡ್ಡ ಪ್ರಾಬ್ಲಮ್ ಇದೆ ನಮ್ಗೆ ಅದೊಂದು ದೊಡ್ಡ ಪ್ರಾಬ್ಲಮ್ ಕನ್ನಡಿಗರಿಗೆ ನಮಗೆ ಆ ಕೀಳರಮೆ ಏನು ಬೇಕಂತ ಇಲ್ಲ ಯಾ ನಮ್ಮದು ದಿ ಬೆಸ್ಟ್ ಸಿನಿಮಾಗಳು ಬರ್ತಾನೇ ಇದೆ ನಾವು ಆ ಕಡೆಲ್ಲ ಹೋಗಿರಲಿಲ್ಲ ಅಷ್ಟೇ ಅಂತ ಹೇಳ್ಬೋದು ಅವರಿಗೆ ನಾವು ಪರಿಚಯ ಮಾಡಿಸ್ಕೊಂಡಿಲ್ಲ ನಮ್ಮ ಸಿನಿಮಾಗಳನ್ನ ಡಬ್ ಆಗ್ತಾಯಿದ್ವು ನಮ್ಮ ಸಿನಿಮಾಗಳ ಅಲ್ಲಿ ಹೋಗ್ಬಿಟ್ಟು ಅವ್ರ ಭಾಷೆಯಲ್ಲಿ ಡಬ್ ಇತ್ತು ರೀಮೇಕ್ ಹಾಂ ರೀಮೇಕ್ ಆಗ್ತಾ ಇತ್ತು ಏನಾಗಿದೆ ಆ ಲ್ಯಾಂಗ್ವೇಜಿ ಡಬ್ ಆಗಿಬಿಟ್ಟು ನಮ್ಮ ಸ್ಟಾರ್ಗಳೇ ಅಲ್ಲಿ ಹೋದಾಗ ಜನಗಳು ಎಕ್ಸ್ಪೆಕ್ಟ್ ಮಾ ಎಕ್ಸ್ಪೆಕ್ಟ್ ಏನು ಮಾಡ್ತಾರೋ ಅದನ್ನು ಹಾಗೆ ರೀಚು ಆಗ್ತಿದೆ ತಗೋತಾ ಇದ್ದಾರೆ ಸೊ ಇದು ಈಗಿನ ಬೆಳವಣಿಗೆ ಇದನ್ನೆಲ್ಲ ಅವ್ರು ಮೊದಲೇ ಮಾಡಿದ್ದಾರೆ ಅವ್ರ ಸಿನ್ಮಾಗಳು ಹಂಗೆ ಸ್ಟ್ರೈಟ್ ಸ್ಟ್ರೈಟ್ ಇಲ್ಲಿ ಬರ್ತಿತ್ತು ನಮ್ಮ ಜನಗಳು ನೋಡ್ತಾ ಇದ್ರು ನಮ್ಮವ್ರು ಒಳ್ಳೆ ಸಿನಿಮಾ ಕನ್ನಡದವ್ರು ಎಲ್ಲರೂ ಇಷ್ಟಪಡ್ತಾರೆ ಈಗ ಅಲ್ಲಿನೂ ಜನ ಕನ್ನಡ ಸಿನಿಮಾನ ತಗೋತಿದ್ದಾರೆ ಅದೇ ಥರ ವಿಕ್ರಾಂತ್ ರೋಣನ ಟೆಕ್ನಿಕಲಿ ತ್ರೀ ಡಿ ಮಾಡಿರೋ ಒಂದು ರೀತಿನ ಅದನ್ನು ಎಂಜಾಯ್ ಮಾಡ್ತಿರೋ ರೀತಿ ನೋಡಿದ್ರೆ ಜನಗಳಿಗೆ ತುಂಬ ಇಷ್ಟ ಆಗಿದೆ ಟೆಕ್ನಿಕಲಿ ಅಂತೂ ತುಂಬ ಇಷ್ಟಪಡ್ತಿದ್ದಾರೆ ಆ್ಯಂಡ್ ಅನೂಪ್ ಸರ್ ಡೈರೆಕ್ಷನ್ ವೈಸು ಕಿಚ್ಚ ಸರ್ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ